ಯಿಂದ ಮುನ್ನಡೆಸಿರುವಂತದ್ದು. ಎಂಬ ಭೇಟಿ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಸರ್ಕಾರದ ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಕಾವೇರಿಯಲ್ಲಿ ಸಿಎಂ ಭೇಟಿ ಮಾಡಿ ಚರ್ಚೆ ಮಾಡಿರುವಂತ ಮುಂದೇನ್ ಮಾಡಬೇಕು ಈ ಪ್ರಕರಣದ ಬಗ್ಗೆ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಎಕ್ಸ್ ಆಕ್ಷೇಪಾರ್ಹ ವಿಡಿಯೋಗಳನ್ನ ಹರಿಬಿಟ್ಟಿದ್ದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ತಲೆ ಕೆಡಿಸ್ಕೊಂಡು ಬಿಟ್ಟಿದೆ ರಾಜ್ಯ ಸರ್ಕಾರ. ಒಂದು ಕಡೆ ಎಚ್ ಡಿ ರೇವಣ್ಣನವರಿಗೆ ಜಾಮೀನು ಆಯಿತು, ಮತ್ತೊಂದು ಕಡೆ ಬಿಗ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಸಿದ್ದರಾಮಯ್ಯನವರ ಜೊತೆ ಮಹತ್ವದ ಸಮಾಲೋಚನೆ ಕೂಡ ನಡೆದಿದೆ. ಕೇಂದ್ರ ಗೃಹ ಸಚಿವ ಸಿಎಂ ಭೇಟಿ ಮಾಡಿದ್ದಾರೆ ಇದ್ದ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರ್ಕಾರದ ಮುಂದಿನ ನಡೆ ಏನು ಅನ್ನೋದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಕಾವೇರಿಯಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಮುಂದೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರಕರಣ ಮುಂದುವರಿಸುವುದು ಹೇಗೆ? ಎಸ್ಐಟಿ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಜಾಮೀನು ತಡೆ ಕೋರಿ ಮೇಲ್ಮನವಿಯನ್ನ ಸೇರ್ಬೇಕಾ ಹೋಗ್ಬೇಕಾ ಹೇಗೆ ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಇದೆಯಲ್ಲ, ನಿಜಕ್ಕೂ ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇತ ರಾಜ್ಯ ಸರ್ಕಾರಕ್ಕೂ ಕೂಡ ಇದು ತಲೆನೋವನ್ನ ತಂದೊಡ್ಡಿದೆ. ಯಾಕಂತಂದ್ರೆ 2974 ವಿಡಿಯೋಗಳನ್ನ ಹರಿಬಿಟ್ಟಿರುವಂತಹ ಪ್ರಕರಣ ಇಡೀ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಹಳ ಸದ್ದು ಗದ್ದಲವನ್ನ ಉಂಟು ಮಾಡಿದೆ. ಇತ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣನವರ ಬಂಧನ ಯಾವಾಗ ಅಂತ ಸಾರ್ವಜನಿಕ ವಲಯದಲ್ಲೂ ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಏನು ಪ್ರಜ್ವಲ್ ರೇವಣ್ಣ ಏಪ್ರಿಲ್ 27 ರಾಜ್ಯವನ್ನ ತೊರೆದವರು, ಈಗಾಗಲೇ ಮೇ 14 ಆಯಿತು, ಇನ್ನೂ ಕೂಡ ಆರೋಪಿಯನ್ನ ಬಂಧನ ಮಾಡುವುದರಲ್ಲಿ ಎಲ್ಲೋ ಒಂದು ಕಡೆ ಎಸ್ಐಟಿ ಆಗಿರಲಿ, ಸಿಬಿಐ ಆಗಿರಲಿ, ಸಿಐಡಿ ಆಗಿರಲಿ ಎಡವಿದ್ಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈತ ರಾಜ್ಯ ಸರ್ಕಾರಕ್ಕೆ ಮೇಲಿಂದ ಮೇಲೆ ಪ್ರೆಷರ್ ಬೀಳ್ತಾ ಇದೆ. ಯಾವಾಗ ಆರೋಪಿಯ ಬಂಧನ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ಇದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಂಡು ಪ್ರಜ್ವಲ್ ರೇವಣ್ಣವರನ್ನ ಬಂಧಿಸಲೇಬೇಕು ಅನ್ನುವಂಥ ನಿಟ್ಟಲ್ಲಿ ತಯಾರಿ ಕೂಡ ನಡೀತಾ ಇದೆ. ಈತ ಲುಕೌಟ್ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ. 196 ದೇಶಗಳಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲೇ ಕಂಡರೂ ಕೂಡ ತತ್ಕ್ಷಣವೇ ಬಂಧನದ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆ ಎಷ್ಟು ನೆಗ್ಲಿಜೆನ್ಸಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಅದೇ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಎಲ್ಲೇ ಅಡಗಿದ್ರೂ ಕೂಡ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿಬಿಡೋರು. ಪ್ರಬಲ ನಾಯಕ ಆಗಿರೋದ್ರಿಂದ, ಸಂಸದನಾಗಿರೋದ್ರಿಂದ, ಮಾಜಿ ಪ್ರಧಾನಿಯ ಮೊಮ್ಮಗ ಆಗಿರೋದ್ರಿಂದ ಎಷ್ಟು ಡಿಲೇ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಇತ್ತ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇತ್ತ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಬಹಳ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣನವರ ಬಂಧನ ಯಾವಾಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನ್ ಮಾಡುವುದು ಅಂತ ಗೊತ್ತಾಗ್ದೇನೆ ಜಾಮೀನು ತಡೆ ಕೋರಿ ಮೇಲ್ಮನವಿ ಹೋಗ್ಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರಂತೆ. ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾ ಡೆಸ್ಕ್ ಲೈನ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ನೋಡ್ತಾ ಇದ್ದೀವಿ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣನವರ ಬಂಧನ ಆಗ್ಲಿಲ್ಲ. ರಾಜ್ಯ ಬಿಟ್ಟು ಹಲವಾರು ದಿನ ಆದರೂ ಕೂಡ ಯಾವಾಗ ಪ್ರಜ್ವಲ್ ರೇವಣ್ಣನವರ ಬಂಧನ ಅನ್ನುವಂತಹ ಪ್ರಶ್ನೆ ಮಾತ್ರ ಯಕ್ಷ ಪ್ರಶ್ನೆಯಾಗಿದೆ. ಏನ್ ಹೇಳ್ಬೋದು ಇದ್ರ ಬಗ್ಗೆ? ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಕೂಡ ಆಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ಮಹಿಳೆಯನ್ನ ಕಿಡ್ನಾಪ್ ಅಂತಕ್ಕಂಥ ಆರೋಪದಡಿ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ಕೂಡ ಜೈಲಿನಲ್ಲಿ ಕೂಡ ಬಂಧನ ಕೂಡ ಆಗಿದ್ರು. ಅಲ್ಲಿಂದ ನಿನ್ನೆ ಅವರಿಗೆ ಷರತ್ತುಬದ್ಧ ಜಾಮೀನು ಕೂಡ ಸಿಕ್ಕಿದೆ. ಹಾಗಾಗಿ ಮುಂದಿನ ನಡೆ ಏನು ಅನ್ನುವಂಥದ್ದನ್ನು ಇವತ್ತು ಎಸ್ಐಟಿ ಅಧಿಕಾರಿಗಳು ಕೂಡ ಚರ್ಚೆ ಮಾಡ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕಾವೇರಿ ನಿವಾಸದಲ್ಲಿ ಮಹತ್ವದ
ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಅವ್ರ ಜೊತೆಯಲ್ಲಿ ಇರುವಂಥದ್ದು. ಹಾಗಾಗಿ ಪ್ರಮುಖವಾಗಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಅವರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಕೂಡ ಪಡೆದುಕೊಂಡಿದ್ದಾರೆ, ಅವರಿಂದ ಸ್ಟೇಟ್ಮೆಂಟ್ ಕೂಡ ತೆಗೆದುಕೊಂಡಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದ್ರು, ಆದರೆ ಷರತ್ತುಬದ್ಧ ಜಾಮೀನು ಕೂಡ ಸಿಕ್ಕಿದೆ. ಆದರೆ ಮುಂದಿನ ತನಿಖೆ ಹಂತದಲ್ಲಿ ಯಾವ ರೀತಿಯಾಗಿ ಇರಬೇಕು, ಮುಂದೆ ಕಾನೂನಡಿಯಲ್ಲಿ ಯಾವ ರೀತಿಯಾಗಿ ಅವರಿಗೆ ಯಾವ ರೀತಿಯ ಒಂದು ಪ್ರಕರಣವನ್ನು ಒಂದು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಸಂಬಂಧಪಟ್ಟಂಥ ವಿಚಾರವಾಗಿ ಪ್ರಮುಖವಾಗಿರ್ತಕ್ಕಂಥ ಇದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ಹಾಗಾಗಿ ಇದಕ್ಕೆ ಸೂಕ್ಷ್ಮವಾಗಿ ನಾವು ಹೆಜ್ಜೆ ನೀಡಬೇಕು ಅನ್ನುವಂಥದ್ದು ಸರ್ಕಾರ ಎಚ್ಚರಿಕೆಯಿಂದ ಈ ಒಂದು ಪ್ರಕರಣದಲ್ಲಿ ಮುಂದುವರಿತಾ ಇದೆ. ಹಾಗಾಗಿ ಇವತ್ತು ಮಹತ್ವದಾಗಿರ್ತಕ್ಕಂಥ ಸಭೆಯನ್ನು ಕೂಡ ಇವತ್ತು ಸಿ ಎಂ ಸಿದ್ದರಾಮಯ್ಯವ್ರ ಜೊತೆ ಗೃಹ ಸಚಿವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಕಡೆ ರಾಜ್ಯದಲ್ಲಿ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಒಂದು ಕಡೆ ಇದು ಪ್ರತಿಷ್ಠೇಯವಾಗಿರ್ತಕ್ಕಂಥ ಒಂದು ಪ್ರಕರಣ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಒಂದು ಕಡೆ ಏನು ಮಾಜಿ ಪ್ರಧಾನಿ ಅಂತ ದೇವೇಗೌಡರ ಒಂದು ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಎಚ್ಚರಿಕೆ ಹೆಜ್ಜೆ ಇಡಬೇಕು ಅನ್ನುವಂಥದ್ದು ಸಾಕಷ್ಟು ಒಂದು ಕಡೆ ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಕಡೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಪ್ರಜ್ವಲ್ ಅವರು ಕೂಡ ಸಾಕಷ್ಟು ಒಂದು ಕಡೆ ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು, ಎಸ್ ಐ ಟಿ ಮುಂದೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕಡೆ ಈಗಾಗಲೇ ನೋಟಿಸ್ ಕೂಡ ಹೊರಡಿಸಲಾಗಿದೆ. 196 ದೇಶಗಳಲ್ಲಿ ಈಗಾಗಲೇ ಅವ್ರನ್ನ ಪತ್ತೆ ಹಚ್ಚುವಂತ ಕಾರ್ಯ ಕೂಡ ಮುಂದಾಗಿದ್ದಾರೆ. ಆದರೂ ಕೂಡ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿ ಬಂದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಜೊತೆ ಈ ಬಗ್ಗೆ ಯಾವ ರೀತಿಯಾಗಿ ಒಂದು ರೀತಿಯಲ್ಲಿ ಈ ಒಂದು ಪ್ರಜ್ವಲ್ ರೇವಣ್ಣ ಪತ್ತೆ ಹಚ್ಚುವಂತ ಕಾರ್ಯಕ್ಕೆ ಮುಂದಾಗಬೇಕು, ಯಾರನ್ನೆಲ್ಲ ಸಹಾಯ ಪಡೆದುಕೊಳ್ಬೇಕು, ಏನೆಲ್ಲ ಒಂದು ಒಂದು ಆ ಕಾನ್ನಡಿಯಲ್ಲಿ ಏನೆಲ್ಲ ಸಾಧ್ಯತೆಗಳಿವೆ ಅವನ್ನೆಲ್ಲವೂ ಕೂಡ ಪ್ರಯೋಗ ಮಾಡಬೇಕು, ಆದಷ್ಟು ಬೇಗನೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ದೇಶಕ್ಕೆ ಕರೆತರುವಂತ ಪ್ರಯತ್ನ ಮಾಡಬೇಕು, ಎಸ್ ಐ ಟಿ ಮುಂದೆ ಅಧಿಕಾರಿ ಎಸ್ ಐ ಟಿಗೆ ವಿಚಾರಣೆಗೆ ಹಾಜರುಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಬೇಕು ಅನ್ನುವಂಥದ್ದನ್ನ ಸರ್ಕಾರ ಕೂಡ ಗಂಭೀರವಾಗಿ ಚರ್ಚೆ ನಡೆಸ್ತಾ ಇದೆ. ಈ ಬಗ್ಗೆ ಗೃಹ ಇಲಾಖೆ ಕೂಡ ಸಾಕಷ್ಟು ಏನು ಕಾನೂನು ತಜ್ಞರ ಜೊತೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಇವತ್ತು ಗೃಹ ಸಚಿವರಾಗಿರ್ತಕ್ಕಂತ ಪರಮೇಶ್ವರ್ ಅವರು ಕೂಡ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆ ಪ್ರಜ್ವಲ್ ರೇವಣ್ಣ ಕರೆತರುವಂತ ಪ್ರಯತ್ನಕ್ಕೆ ಯಾವ ರೀತಿಯಾಗಿ ನಾವು ಮುಂದಾಗಬೇಕು ಅನ್ನುವಂಥದ್ದನ್ನು ಕೂಡ ಮಹತ್ವದವಾಗಿರ್ತಕ್ಕಂಥ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಚಂದ್ರಕಲಾ ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ, ಇಲ್ಲಿ ಜನರು ಏನಂತ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ಸಾರ್ವಜನಿಕರಿಗೆ ಒಂದು ನ್ಯಾಯ, ರಾಜಕಾರಣಿಗಳಿಗೆ ಒಂದು ನ್ಯಾಯ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಚಂದ್ರಕಲಾ, ಯಾಕಂತಂದ್ರೆ ಇಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು 7 ದಿನಗಳ ಕಾಲ ಒಂದು ಗಡುವನ್ನು ಕೂಡ ತೆಗೆದುಕೊಂಡಿದ್ರು, ಆಮೇಲೆ ಬಂದು ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಅನ್ನುವಂಥದ್ದನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ರು. 7 ದಿನಗಳ ಕಳೆದು ಮತ್ತೆ ಆದರೂ ದಿನಗಳಾದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಆ 7 ದಿನಗಳ ಕಾಲಾವಕಾಶ ಕೂಡ ಕೊಟ್ಟಿರಲಿಲ್ಲ. ಆದರೂ ಕೂಡ ಪ್ರಜ್ವಲ್ ರೇವಣ್ಣ 7 ದಿನಗಳ ನಂತರ ಆದರೂ ಬರ್ತಾರೆ ಅನ್ನುವಂಥದ್ದು ಎಸ್ ಐ ಟಿ ಅಧಿಕಾರಿಗಳ ನಿರೀಕ್ಷೆ ಆಗಿತ್ತು. ಮತ್ತೆ ಅವರ ಒಂದು ಪಕ್ಷದ ನಾಯಕರು ಕೂಡ ಹೇಳಿದ್ರು ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ ಅನ್ನುವಂಥದ್ದು. ಆದರೆ ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಬಂದಿಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಬಂಧಿಸುವಲ್ಲಿ ಎಲ್ಲೋ ಒಂದು ಕಡೆ ಎಸ್ ಐ ಟಿ ಅಧಿಕಾರಿ ವಿಫಲರಾಗ್ತಾ ಇದ್ದಾರಾ ಅನ್ನುವಂಥದ್ದನ್ನು ಜನಸಾಮಾನ್ಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆ ಮೂಡ್ತಾ ಇದೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಒಂದು ಕಡೆ ರಾಜ್ಯ ಸರ್ಕಾರ ಎಡುತ್ತಾ ಇದೆಯಾ, ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಕಾಣೆಯಾಗಿ ಎಷ್ಟೋ ದಿನಗಳಾಗೋಯ್ತು, ಇಲ್ಲಿವರೆಗೂ ಕೂಡ ಅವರನ್ನ ಬಂಧಿಸುವ ಭಾಗ್ಯ ಯಾವಾಗ ಬರುತ್ತೆ ಅಂತ ಸಾರ್ವಜನಿಕ ವಲಯದಲ್ಲಿ ಮೇಲಿಂದ ಮೇಲೆ ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ. ನೋಡ್, ಹಾಗಾದ್ರೆ ಸರ್ಕಾರ ಯಾವಾಗ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುತ್ತೆ, ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡುತ್ತೆ ಅನ್ನೋದನ್ನ We'll be right back.